ಸಹಜವಾಗಿ ಬಿ ಜೆ ಪಿ ಒಂದು ಏನು ರಭಸಿತ್ತು ಆರಂಭದಲ್ಲ, ಮೂಡಾದ ಒಂದು ಹಗರಣ ಶುರುವಾದಾಗ ಆ ರಭಸ್ ಕಡಿಮೆ ಆಗ್ತಾ ಆಗ್ತಾ ನಡೆದು ಅಂತೇಳಿ ಯಾರಿಗಾದರೂ ಒಣಸ್ತದೆ. ಯಾಕಂದ್ರೆ ಇದೊಂದು ವೇಳೆ ಈ ಯತ್ನಾಳರು ಏನಾದರೂ ಈ ಒಂದು ವಿರೋಧದ ಮತ್ತೊಂದು ಸಂಘಟನೆ ತೊಗೊಂಡು ಮತ್ತೇನು ಮಾಡೋದು ಮಾಡ್ಲಿಕ್ಕೆ ಆಗ್ತದಲ್ಲ ಇದರಿಂದಾಗಿ ಬಿ ಜೆ ಪಿ ಒಂದೇನು ಒತ್ತಡ ಇತ್ತು, ಅದು ಒತ್ತಡ ಕಡಿಮೆ ಆಗ್ಲಿಕ್ಕೆ ಅದನ್ನು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸಹಿತ ಅವರು ಹೈಕಮಾಂಡ್ದಲ್ಲಿ ಒಳ್ಳೆ ಹೇಳ್ತಿದ್ದಂಥ ವ್ಯಕ್ತಿ, ಅವ್ರು ಹೇಳಿದ್ದಾರೆ ಇದು ಬಿಡ್ರಪ್ಪ ಎರಡ ಇಬ್ಬರಾಗಿ ನಾವು ಹೋರಾಟ ಮಾಡಿದರೆ ವೀಕ್ ಆಗ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಇನ್ನೇನು ಪರಿಹಾರ ಏನು ಅನ್ನೋದು ಅವ್ರಿಗೆ ಪಟ್ಟಂತ ವಿಷಯ. ಬಟ್ ಇದು ಮಾತ್ರ ಈ ವೆಂಟಿಲೇಟರ್ ಹಗರಣ ಏನದಲ್ಲ, ಇದು 1137 ಕೋಟಿ 106 ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು. ಅದಕ್ಕೆ ಈಗ ತನಿಖೆಯು ಎಸ್ ಐ ಟಿ ಮೂಲಕ ಶುರು ಆಗ್ಯದ. ಇದು ಯಾರು ಪಡೆದದ್ದು ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ವಿಜೇಂದ್ರ ಅವರು ಮಾತ್ರ ಇದರಿಂದ ಹೊಡೆತ ಇನ್ನೂ ಎರಡು ಮಾತಿಲ್ಲ. ಅದು ಅವರು ಹೊಡೆದು ಬೀಳೋದ್ರಿಂದ ಬಿ ಜೆ ಪಿಗೂ ಸಹಿತ ಒಂದು ದೊಡ್ಡ ಹೊಡೆದು ಬೀಳುವ ಸಾಧ್ಯತೆಗಳಿದಾವೆ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ಇದ್ದಿದ್ದು ನಿಧಾನಕ್ಕೆ ತನ್ನದೇ ಆದ ತಪ್ಪುಗಳಿಂದ ಅಥವಾ ಹಿಂದೆ ತಪ್ಪುಗಳಿಂದ ಒಂದು ಹಿಂಬಡಿತನ ಪಡೀತಾ ಇದೆ ಅಂದರೆ ಈಗ ಅನಿಸ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ಈ ಆಯೋಗದ ವರದಿಗಳೆಲ್ಲ ಡಾಕ್ಯುಮೆಂಟರಿ ಇದಾವೆ, ಎವಿಡೆನ್ಸ್ ಇದಾವೆ. ಈ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರೋದ್ರಿಂದಾಗೆ ತನಿಖೆ ಸುಲಭವಾಗಿ ಆಗ್ತದೆ. ತನಿಖೆ ಆಗೋ ಜೊತೆಗೆ ಅದಕ್ಕೆ ಒಂದು ಮೇಲಪ್ಪ ಅಂದ್ರೆ ಒಂದು ಉತ್ತರಿಸುವಂಥ ಎಲ್ಲ ಸಾಧ್ಯತೆಗಳು ಆಗಿದಾವೆ. ಹೀಗಾಗಿ ಈ ವೆಂಟಿಲೇಟರ್ ಹಗರಣ ಇದ್ದಿದ್ದು ಈ ಒಂದು ಬಿ ಜೆ ಪಿಗೆ ಅಷ್ಟೇ ಅಲ್ಲ, ಆ ಹಿಂದಿನ ಸರ್ಕಾರಗಳ ಏನಪ್ಪ ಅಂತಂದ್ರೆ ಇವತ್ತೇನು ಫೋರ್ಸ್ ಆಗಿ ಹೋಗ್ತಾ ಇದ್ದು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಸಹ ಇದು ಹಿಂಬಡುತ್ತೆ ಅಂತ ಹೇಳ್ಬೋದಾಗ್ಯದ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅದು ಹಗರಣಗಳು ಮಾಡಿದ್ದರೂ ಸಹ ಈ ಹೊಸ ಹೊಸ ಹಗರಣಗಳು ಹೊರಗೆ ಬರೋದ್ರಿಂದ ಜನರು ಅಷ್ಟೇ ಗೊತ್ತದೆ ನಿಮಗೆ, ಅವರು ನೆನಪಿನ ಶಕ್ತಿ ಭಾಳ ಶಾರ್ಟ್ ಇರ್ತದೆ. ಕೆಲವು ದಿವಸ ಮಾತಾಡ್ತಾರೆ, ನಂತರದಲ್ಲಿ ಅದನ್ನು ಮರೆತು ಬಿಡ್ತಾರೆ. ಹಾಗಾಗಿ ಮುಡಾದ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲೇ ಸ್ವಲ್ಪ ಯಾಕೂ ಕಡಿಮೆ ಆಗ್ತಾ ಇದೆ. ಆ ಮೊದಲಿನ ಮನುಷ್ಯ ಉಳಿದಿಲ್ಲ. ಆದರೆ ಈ ನಿಧಾನಕ್ಕೆ ಈ ಹೊಸ ಹೊಸ ಸಮಸ್ಯೆಗಳು ಇದ್ದಂಗೆ, ಹೊಸ ಹೊಸ ಸಮಸ್ಯೆಗಳು ಮಾಲು ಬಂದಂಗೆ, ಮತ್ತು ಅದರ ಪ್ರಚಾರ ಪಡೆಯೋದನ್ನು ನೋಡಿದಾಗ ಸಹಜವಾಗಿ ಬಿ ಜೆ ಪಿ ಮತ್ತು ಇನ್ನಷ್ಟು ಕೆಳಂತಿಗೆ ಇಳಿತಾ ಇದೆ ಏನು ಅಂತ ಅನ್ನಿಸ್ತದೆ. ನಿಮಗೆ ಅನ್ನಿಸ್ತದೆ ಇದು ಈ ಒಂದು ಏನು ವೆಂಟಿಲೇಟರ್ ಹಗರಣ 106 ಕೋಟಿ ರೂಪಾಯಿ ಅವ್ಯವಹಾರ ನಿಶ್ಚಿತವಾಗಿಯೂ ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಜೆ ಪಿಗೆ ಅದು ವಿಜಯೇಂದ್ರ ನಾಯಕತ್ವಕ್ಕೆ ಹೊಡೆದು ಕೊಡ್ತದೇನು ಅಂತೇಳಿ ಸಹಜ ಪ್ರಶ್ನೆ ಕೊಡ್ತಾ ಇದ್ದಾವೆ. ಈ ಪ್ರಶ್ನೆಗೆ ಇನ್ನೂ ಕಾಲನ ಉತ್ತರ ಕೊಡಬೇಕು. ಏನಾಗಿದ್ದಾಗಲಿ ಅದರಲ್ಲಿ ಹಗರಣ ನಡೆದು ಮಾತ್ರ ಸತ್ಯ ಅಂತೇಳಿ ನಮ್ಮ ಕುನ ಆಯೋಗ ಹೇಳ್ತಾ ಇದ್ದ, ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಕ್ಯಾಬಿನೆಟ್ ಈ ತನಿಖೆ ಶುರು ಮಾಡಿದೆ ಎಸ್ ಐ ಟಿ ಮೂಲಕ. ನೋಡೋಣ ಏನಾಗ್ತದೆ. ಯಾಕಂದ್ರೆ ದಿನ ನೋಡ್ತಾನೆ ಇದ್ದೀವಿ, ಜನನೂ ನೋಡಿ ನೋಡಿ ಬೇಸತ್ತಿದ್ದಾರೆ. ಇವರಲ್ಲಿ ಯಾರಪ್ಪ ಸಜ್ಜನರು ಅನ್ನುವಂಥದ್ದು ಅವ್ರ ತೆರೀಲು ಕಾಡಲಿಕ್ಕೆ ಜನಸಾಮಾನ್ಯರಲ್ಲೇ. ಯಾಕಂದರೆ ಮೊದಲ ನಿರುದ್ಯೋಗ ಮತ್ತು ಬಡತನ ಅದ್ರ ಜೊತೆಗೆ ಬೆಲೆ ಏರಿಕೆ ತತ್ತರಿಸೋಗಿದ್ದಾರೆ. ಆ ನಡುಗೆ ಇವೆಲ್ಲ ಬರೋದು ನೋಡಿದಾಗ ಎಲ್ಲರೂ ಅವರಪ್ಪ ಅನ್ನೋದು ಭಾವ ಅವರಲ್ಲಿ ಬಂದು ನಿರಾಶೆ ಆಗ್ತಾ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಂಟಿ ವಂದನೆಗಳು.